ಪ್ರತಿಪಕ್ಷದ ನಾಯಕರು ಶ್ರೀಯುತ ಸಿದ್ದರಾಮಯ್ಯನವರು ತಾವು ಮಾತನಾಡಬೇಕು. ಮುಗ್ದೋಯ್ತಾ ಕ್ವಶನ್? ಅವರು ಎಲ್ಲ ಆಯ್ತು, ಎಲ್ಲ ಜಲ್ದಿ ಮುಗಿಸ್ಬಿಟ್ಟಿದ್ರಿ. 11 ರಿಂದ 12 ಗಂಟೆ ಪ್ರಶ್ನೆ. ವೆರಿ ಗುಡ್, ವೆರಿ ಗುಡ್. ನೀವು ನನಗೂ ವೆರಿ ಗುಡ್ ಹೇಳಿದೆ, ಇನ್ ಯಾರಿಗೆ ಹೇಳ್ತೀರಿ ನೀವು? ನನಗೆ ಹೇಳಲೇಬೇಕು ವೆರಿ ಗುಡ್ ಅಂತ. ನಾನು ಅನೇಕ ಸಾರಿ ಹೇಳಿದ್ದೀನಿ, ಹೇಳಿದ್ದೀರಿ. ಪ್ರತಿಪಕ್ಷದ ನಾಯಕರು ಶ್ರೀಯುತ ಸಿದ್ದರಾಮಯ್ಯನವರು ತಾವು ಮಾತನಾಡಬೇಕು. ಮುಗ್ದೋಯ್ತಾ ಕ್ವಶನ್? ಅವರು ಎಲ್ಲ ಆಯ್ತು, ಎಲ್ಲ ಜಲ್ದಿ ಮುಗಿಸ್ಬಿಟ್ಟಿದ್ರಿ. 11 ರಿಂದ 12 ಗಂಟೆ ಪ್ರಶ್ನೆ. ವೆರಿ ಗುಡ್, ವೆರಿ ಗುಡ್. ನೀವು ನನಗೂ ವೆರಿ ಗುಡ್ ಹೇಳಿದೆ, ಇನ್ ಯಾರಿಗೆ ಹೇಳ್ತೀರಿ ನೀವು? ನನಗೆ ಹೇಳಲೇಬೇಕು ವೆರಿ ಗುಡ್ ಅಂತ. ನಾನು ಅನೇಕ ಸಾರಿ ಹೇಳಿದ್ದೀನಿ, ಹೇಳಿದ್ದೀರಿ. ಮಾನ್ಯ ಅಧ್ಯಕ್ಷರೇ, ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾದ ಮೇಲೆ ತಮ್ಮ ಚೊಚ್ಚಲ ಆಯವ್ಯಯವನ್ನು, ರಾಜ್ಯದ ಆಯವ್ಯಯವನ್ನು ಮಂಡಿಸಿದ್ದಾರೆ. ಎರಡು ಸಾವಿರದ 2023 ಸಾಲಿಗೆ ಮಂಡಿಸಿರ್ತಕ್ಕಂಥ ಮುಂಗಡ ಪತ್ರ. ಈ ಏ ಸ್ವಲ್ಪ ಕೂತ್ಗಳ ಕೇಳಿಸ್. ಏ ಮುನಿರತ್ನ, ಏ ಅಶೋಕ, ನೀವು ಕೂತ್ಕೋಬೇಕು, ಇಲ್ಲರ ಇಲ್ಲೇ ಅಂಗಡಿ ಹೋಗ್ಬೇಕು. ನಾವೆಲ್ಲ ನಿಮ್ಮ ಮುಖ್ಯಮಂತ್ರಿಗಳು ಬಜೆಟ್ ಮಾಡಿಸುವಾಗ ಎಷ್ಟು ಅಟೆಂಟಿವ್ ಆಗಿ ಕೇಳೋದು, ಕೊನೆಯವರೆಗೂ ಕೂತ್ಕೊಂಡು ಕೇಳಿದ್ದೀನಿ. ಮತ್ತೆ ಇವರು ಅಶೋಕ ಓಡಾಡಿದ್ರೆ ಹೆಂಗೆ, ಮುನಿರತ್ನ ಓಡಾಡಿದ್ರೆ ಹೆಂಗೆ? ನೀವು ಭಾಷಣ ಮಾಡ್ತೀರಾ ಅಂದ್ರೆ ನಾನು ಇದ್ದೇ ಇರ್ತೀನಿ. ಕ್ವಶನ್ ಆನ್ಸರ್ ಮಾಡ್ದಲ್ಲ, ನೀರು ಕುಡಿಯೋಣ ಅಂತ ಹೋದೆ. ಬೇಡ, ಯು ಆರ್ ಮೈ ಗುಡ್ ಫ್ರೆಂಡ್. ನೀವು ಮಾತಾಡ್ತೀನಿ ಅಂದ್ರೆ ಹೋಗಕ್ಕೆ ಸಾಧ್ಯನಾ ಸರ್? ಪ್ಲೀಸ್ ಲಿಸನ್. ನೀರು ಕುಡಿಯಕ್ ಹೋಗೋಣ ಅಂದೆ. ಬೇಡ ಬಿಡಿ, ಬೇಡ, ನೀರು ಇಲ್ಲಿಗೆ ತರಿಸ್ಕೊಟ್ಟು ಕೊಡ್ತಾರ? ಇಲ್ಲಿಗೆ ಕೊಡ್ತಾರ. ಏ ನೀರು ಕೊಡಪ್ಪ ಅಶೋಕ ಅವ್ರಿಗೆ.